ಕೆಲ ದಿನಗಳ ಹಿಂದೆಯಷ್ಟೇ ಮಹಾರಾಷ್ಟ್ರದಲ್ಲಿ ಉದ್ಘಾಟನೆ ಮಾಡಲಾಗಿದ್ದ ಶಿವಾಜಿ ಮಹಾರಾಜರ ಮೂರ್ತಿ ಕುಸಿದು ಬಿದ್ದಿತ್ತು. ಇನ್ನು ಇದನ್ನ ಕಂಡು ಸಾಕಷ್ಟು ಜನ ತರತರಹದ ಮಾತುಗಳನ್ನ ಆಡಿದ್ರು, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಇದಕ್ಕೆ ಕುರಿತಾಗಿ ಆಕ್ರೋಶವನ್ನು ಸಹ ಹೊರಹಾಕಿದ್ರು. ಇನ್ನು ಶಿವಾಜಿ ಮಹಾರಾಜರು ಅಂತ ಅಂದ್ರೆ ಮಹಾರಾಷ್ಟ್ರದ ಜೀವಾಳ ಅಂತಾನೆ ಹೇಳಬಹುದು. ಸಾಕಷ್ಟು ಹೆಮ್ಮೆ ಮತ್ತು ಗೌರವ ಇದೆ ಅವ್ರ ಬಗ್ಗೆ. ಹೀಗಾಗಿ ಅವರ ಮೂರ್ತಿ ಕುಸಿತವಾಗಿದ ತಕ್ಷಣ ಕೇಂದ್ರದ ಮೇಲೂ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಲಾಗಿತ್ತು. ಮಹಾರಾಷ್ಟ್ರದ ಶಿವಾಜಿ ಮಹಾರಾಜರ ಮೂರ್ತಿ ಕುಸಿತಗೊಳ್ತಾ ಇದ್ದ ಹಾಗೆ ಇತ್ತ ಕಡೆ ಮೃಣಾಳ್ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಜನರಲ್ಲಿ ಕ್ಷಮೆಯಾಚಿಸಬೇಕು ಅಂತ ಅವರು ಆಗ್ರಹ ಪಡಿಸಿದ್ರು. ಇನ್ನು ಸಾಕಷ್ಟು ಕಡೆಗಳಲ್ಲಿ ಇಂತಹದ್ದೇ ಒಂದು ಆಗ್ರಹ ಅಥವಾ ಆಕ್ರೋಶ ವ್ಯಕ್ತವಾಗಿತ್ತು. ಇದನ್ನ ಮನಗಂಡಂತಹ PM ನರೇಂದ್ರ ಮೋದಿ ಅವರು ಇದೀಗ ಜನರಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ. ಶಿವಾಜಿ ಮಹಾರಾಜರು ನಮ್ಮ ಆರಾಧ್ಯ ದೈವ, ಅವರ ಮೇಲೆ ಸಾಕಷ್ಟು ಗೌರವ ಇದೆ, ಹಾಗಾಗಿ ಜನರಲ್ಲಿ ಮತ್ತು ಅವರಲ್ಲಿಯೂ ಕೂಡ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಕ್ಷಮೆಯಾಚಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ವಿಡಿಯೋ ಅನ್ನೋದನ್ನ ನೋಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಅಪ್ನೆ ಆರಾಧ್ಯ ದೇವ ಮಾನತೆ ಹೈ ಉನ್ಕೆ ದಿಲ್ ಕೋ ಜೋ ಗಹರಿ ಚೋಟ್ ಪಹಂಚಿ ಹೈ ಮೈ ಐಸೆ ಆರಾಧ್ಯ ದೇವ ಕಿ ಪೂಜಾ ಕರ್ನೆ ವಾಲೋ ಕೋ ಭಿ ಉನ್ಕಿ ಭಿ ಸರ್ ಝುಕಾ ಕರ್ಕೆ ಕ್ಷಮಾ ಮಾಂಗ್ತಾ ಹೂನ್ ಮೇರೆ ಸಂಸ್ಕಾರ ಅಲಗ್ ಹೈ ಹಮಾರೆ ಲಿಯೆ ಹಮಾರೆ ಆರಾಧ್ಯ ದೇವ್ ಸೆ ಬಡಾ ಕುಚ್ ನಹೀ ಹೋತಾ ಹೈ ಸಾಥಿಯೋ